ಡೆಮೋಗ್ರಫಿಕಲ್ ಚೇಂಜಸ್ನ ಅಪಾಯಗಳ ಬಗ್ಗೆ ನಿನ್ನೆ ಮೋಹನ ಭಾಗವತರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು ಭಾರತದಲ್ಲಿ ಕೆಲವು ಪ್ರದೇಶಗಳಲ್ಲಿ ಆ ರೀತಿಯಾದ ಅಪಾಯಗಳ ಕಾಣಿಸ್ತಾ ಇವೆ ಇದೊಂದು ಇಂಟ್ರೆಸ್ಟಿಂಗ್ ನಂಬರ್ ಇದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೊಂದರ ಮಧ್ಯದಲ್ಲಿ ಬೆಳವಣಿಗೆಯ ದರ ಹೆಂಗಿತ್ತು ಮತ್ತು ಈಗ ಹೆಂಗಿದೆ ಅಂತ ಭಾರತದ ಜನಸಂಖ್ಯೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೊಂದರ ತನಕ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ರೇಂಜ್ನಲ್ಲಿ ಬೆಳೀತಾ ಇತ್ತು ಒಟ್ಟಾರೆ ಜನಸಂಖ್ಯೆ ಇಪ್ಪತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ರೇಂಜ್ನಲ್ಲಿ ಬೆಳೀತಾ ಇತ್ತು ಈ ಬೆಳವಣಿಗೆಯ ದರ ಹಿಂದೂಗಳ ಹಾಗೆ ಬಂದರೆ ಟ್ವೆಂಟಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಮುಸ್ಲಿಮರಿಗೆ ಬಂದರೆ ಥರ್ಟಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೊಂದರ ಮಧ್ಯದ ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣವನ್ನು ನಾವು ಹೇಳ್ತಾ ಇದ್ದೀವಿ ಈ ಹತ್ತು ವರ್ಷದ ಜನಸಂಖ್ಯೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ತನಕ ಎಷ್ಟಿದೆ ನೆಕ್ಸ್ಟ್ ಸ್ಲೈಡು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ತನಕ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಡೀ ದೇಶದ ಆವರೇಜ್ ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ ಧರ್ಮವಾರು ಬರೋದಾದರೆ ಹಿಂದೂ ಜನಸಂಖ್ಯೆಯ ಪ್ರಮಾಣ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರೇಂಜ್ನಲ್ಲಿ ಬೆಳೀತಾ ಇದ್ದರೆ ಮುಸ್ಲಿಂ ಜನಸಂಖ್ಯೆಯ ಪ್ರಮಾಣ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರೇಂಜ್ನಲ್ಲಿ ಬೆಳೀತಾ ಇದ್ದರು ಡೆಮೋಗ್ರಫಿಕಲ್ ಚೇಂಜ್ ಅಂತ ಮಾತಾಡ್ತೀವಲ್ಲ ಅದರ ಪರಿಣಾಮ ಏನಾಗುತ್ತೆ ಪ್ರತ್ಯೇಕತಾ ಹೋರಾಟಗಳು ಎಲ್ಲಿದ್ದಾವೆ ಈಶಾನ್ಯ ಭಾರತದಲ್ಲಿ ಜಾಸ್ತಿ ಇರುವಂಥದ್ದು ಅದಕ್ಕಿಂತಲೂ ರಕ್ತರಂಜಿತವಾದ ಪ್ರತ್ಯೇಕತಾ ಹೋರಾಟ ಕಾಶ್ಮೀರದಲ್ಲಿದೆ ಆರಂಭದಿಂದಲೂ ಇರುವಂಥದ್ದು ಭಾರತ ಸ್ವಾತಂತ್ರ್ಯ ಪಡೆದ ಕ್ಷಣದಿಂದಲೂ ಇರುವಂಥದ್ದು ವಾಯ್ಸ್ ಆಫ್ ಡಿಸೆಂಟ್ ನಾನು ಹೆಲ್ದಿ ಡಿಸೆಂಟ್ ಅಂತ ಹೇಳ್ತಿಲ್ಲ ಕೇರಳದಿಂದ ಬರೋದಕ್ಕೆ ಶುರುವಾಗುತ್ತೆ ನಿಮಗೆ ಕೇರಳದ ಅಂಕಿ ಸಂಖ್ಯೆಗಳು ಏನು ಹೇಳ್ತವೆ ಕೇರಳದ ಅಂಕಿ ಸಂಖ್ಯೆಗಳು ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಒಂದರಲ್ಲೂ ಒಂದು ಸೆನ್ಸೆಕ್ಸ್ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಹಿಂದೂ ಜನಸಂಖ್ಯೆ ಇರುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರ ಸೆನ್ಸೆಕ್ಸ್ ಪ್ರಕಾರ ಸಿಕ್ಸ್ಟಿ ಒನ್ ಪರ್ಸೆಂಟ್ ಹಿಂದೂ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದಕ್ಕೆ ಬಂದರೆ ಫಿಫ್ಟಿ ಫೈವ್ ಪರ್ಸೆಂಟ್ ಆಗಿರುತ್ತೆ ಹಿಂದೂ ಜನಸಂಖ್ಯೆ ಜನಸಂಖ್ಯೆಯದು ಸಾವಿರದ ಒಂಬೈನೂರ ಐವತ್ತೊಂದು ಎರಡು ಸಾವಿರದ ಹನ್ನೊಂದು ಲಾಸ್ಟ್ ಅವೈಲೇಬಲ್ ಸೆನ್ಸೆಕ್ಸ್ ಪ್ರಕಾರ ಟ್ವೆಂಟಿ ಸೆವೆನ್ ಪರ್ ಇಲ್ಲಿ ಮುಸ್ಲಿಂ ಜನಸಂಖ್ಯೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಏಯ್ಟೀನ್ ಪರ್ಸೆಂಟ್ ಇರುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಆಗುತ್ತೆ ಏಯ್ಟೀನ್ ಬಿಕಮ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಕ್ರಿಶ್ಚಿಯನ್ ಜನಸಂಖ್ಯೆ ಕೇರಳದಲ್ಲಿ ಇಪ್ಪತ್ತು ಪರ್ಸೆಂಟ್ ಇದ್ದಿದ್ದು ಹದಿನೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಗಿಳಿಯುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಹನ್ನೊಂದರ ಮಧ್ಯದಲ್ಲಿ ಕನ್ವರ್ಷನ್ ವಿರುದ್ಧ ಕೇರಳದಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳ ಹೋರಾಟ ದೊಡ್ಡದಿತ್ತು ಆಕ್ರೋಶ ದೊಡ್ಡದಿತ್ತು ಈ ಡೆಮೋಗ್ರಫಿಕಲ್ ಚೇಂಜಿನ ಪರಿಣಾಮಗಳು ಏನಾಗ್ತವೆ ಏನಾಗುತ್ತೆ ಬಾಂಗ್ಲಾದೇಶದ ಗಡಿಗಳಲ್ಲಿ ಏನಾಗೋಗಿದೆ ಬಾಂಗ್ಲಾದೇಶದ ಗಡಿಗಳಲ್ಲಿ ಈಶಾನ್ಯ ಭಾರತ ಏನಾಗಿದೆ ಕಾಶ್ಮೀರ ಏನಾಗಿದೆ ಕೇರಳದಲ್ಲಿ ಏನಾಗ್ತಿದೆ ಧಾರ್ಮಿಕ ಅಸಮತೋಲನದ ಪ್ರಮಾಣದ ಬಗ್ಗೆ ಮಾತಾಡ್ತಾರೆ ಎರಡು ಸಾವಿರದ ಹದಿನೈದು ಮಕ್ಕಳ ಜನನ ಪ್ರಮಾಣದ ಬಗ್ಗೆ ಒಂದು ಅಂಕಿ ಸಂಖ್ಯೆ ಸಿಗುತ್ತೆ ನಮಗೆ ಟೋಟಲ್ ಹುಟ್ಟಿದ ಮಕ್ಕಳ ಪೈಕಿ ಫಾರ್ಟಿ ತ್ರೀ ಪರ್ಸೆಂಟ್ ಫಾರ್ಟಿ ಒನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ವಿತ್ ರೆಸ್ಪೆಕ್ಟಿವ್ ರಿಲಿಜಿಯಸ್ ಗ್ರೂಪ್ಸ್ ಹಿಂದೂಗಳ ಸಂಖ್ಯೆ ನಲವತ್ತೈದು ಐವತ್ತೈದು ಪರ್ಸೆಂಟ್ ಇದೆ ಹುಟ್ಟುವ ಮಕ್ಕಳ ಪ್ರಮಾಣ ನಲವತ್ತ್ಮೂರು ಪರ್ಸೆಂಟ್ ಇದೆ ಮುಸ್ಲಿಮ್ ಸಂಖ್ಯೆ ಇಪ್ಪತ್ತೇಳು ಪರ್ಸೆಂಟ್ ಇದೆ ಹುಟ್ಟುವ ಮಕ್ಕಳ ಪ್ರಮಾಣ ನಲವತ್ತೊಂದು ಪರ್ಸೆಂಟ್ ಇದೆ ಕ್ರಿಶ್ಚಿಯನ್ ಪರ್ಸೆಂಟೇಜ್ ನಿಮಗೆ ಪಾಪ್ಯುಲೇಷನ್ನಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದೆ ಪ್ರಮಾಣ ಹದಿನೈದು ಪರ್ಸೆಂಟ್ ಇದೆ ಇದು ಡೆಮೋಗ್ರಫಿಕಲ್ ಚೇಂಜಿನ ಉದಾಹರಣೆ ಇದು ಡೆಮೋಗ್ರಫಿಕಲ್ ಚೇಂಜ್ ಅನ್ನೋದು ಶುರುವಾದಾಗ ಏನಾಗುತ್ತೆ ಆ ಚೇಂಜ್ ಒಂದು ಅನ್ಯಾಚುರಲ್ ಗ್ರೋತ್ ಇರೋ ತನಕ ಎಲ್ಲವೂ ನಡ್ಕೊಂಡು ಹೋಗ್ತಾ ಇರುತ್ತೆ ಆ ನಂತರ ಶುರುವಾಗೋದು ಗೆಟ್ವೈಸೇಷನ್ ಆ ನಂತರ ರಾಡಿಕಲೈಸೇಷನ್ ಅದಾದ ನಂತರ ಫೋಬಿಯಾದ ಸ್ಟೇಜ್ ಬರುತ್ತೆ ಅಂತಿಮವಾಗಿ ನಾವೇ ಬೇರೆ ನೀವೇ ಬೇರೆ ಅನ್ನೋ ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಡೆಮೋಗ್ರಫಿಕಲ್ ಚೇಂಜ್ ಇದರ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಅಂಕಿ ಅಂಕಿ ಸಂಖ್ಯೆಗಳು ಸುಮಾರು ಸಿಗ್ತವೆ ಜೊತೆಗೆ ಇತಿಹಾಸದ ಪಾಠಗಳು ಸಂಜೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ನಲ್ಲಿ ಇದೇ ವಿಷಯ ಡಿಸ್ಕಸ್ ಮಾಡ್ತಾ ಇದ್ವಿ ಈ ಅಂಕಿ ಸಂಖ್ಯೆಗಳು ಸೇರಿದಂತೆ ಉಳಿದೆಲ್ಲವನ್ನು ನಿರಾಕರಿಸಲಾಗುತ್ತೆ ಗಮನಕ್ಕಿರಲಿ ಅನ್ನುವ ಕಾರಣಕ್ಕೆ ಕೆಲವು ಅಂಕಿ ಸಂಖ್ಯೆಗಳನ್ನು ಕೊಡಬೇಕು ಕೊಟ್ಟಿದ್ದೀವಿ ವಾಟ್ ಈಸ್ ಡೆಮೋಗ್ರಫಿಕಲ್ ಚೇಂಜ್ ಈ ಡೆಮೋಗ್ರಫಿಕಲ್ ಚೇಂಜ್ ಭಾರತದಲ್ಲಿ ಮಾತ್ರ ಪರಿಣಾಮ ಬೀರ್ತಾ ಇದೆಯಾ ಕೇರಳದಲ್ಲಿ ಮಾತ್ರನಾ ಕಾಶ್ಮೀರದಲ್ಲಿ ಮಾತ್ರನಾ ಈಶಾನ್ಯ ಭಾರತದಲ್ಲಿ ಮಾತ್ರನಾ ಯುರೋಪ್ ಕೂಡ ಈ ವಿಷಯದಲ್ಲಿ ಮಾತಾಡ್ತಾ ಇದೆಯಾ ನಿಮಗೊಂದು ಹೋಮ್ ವರ್ಕ್ ಮಾಹಿತಿ ತಿಳ್ಕೊಳ್ಳಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್